ವರ್ಗೀಯತೆ ಹಾಗೂ ಭೀಕರತೆಯನ್ನು ಹರಡಿಸುವ ಮುಸ್ಲಿಂ ನಾಮಧಾರಿಗಳು, ಅದೇ ರೀತಿ ಇಸ್ಲಾಂ ಧರ್ಮ ಮತ್ತು ಮೊಹಮ್ಮದ್ ನಬಿಯವರ ಕುರಿತು ತಪ್ಪಾಗಿ ತಿಳಿದುಕೊಂಡಿರುವ ಅನ್ಯ ಧರ್ಮೀಯ ಸಹೋದರ ವಿಶ್ವಾಸಿಗಳೇ, ಈ ಹೇಳುವ ಮಾತುಗಳನ್ನೊಮ್ಮೆ ಗಮನವಿಟ್ಟು ಕೇಳಿರಿ. ಮುಹಮ್ಮದ್ ಎಂಬ ಅದ್ಭುತಕರವಾದ ಚಮತ್ಕಾರದ ಬಗ್ಗೆ ತಿಳಿಯಿರಿ. ಅದೇ ಮುಹಮ್ಮದ್ ಎಂಬ ಇಸ್ಲಾಂ ಧರ್ಮದ ಪ್ರವಾದಿಯನ್ನು ಪಕ್ಕಕ್ಕಿರಿಸಿ ಮುಂದೆ ಹೇಳುವ ವ್ಯಕ್ತಿಗಳನ್ನೊಮ್ಮೆ ಪರಿಶೋಧನೆ ಮಾಡಿ ನೋಡಿರಿ. ನಿಮಗೆ ತಿಳಿಯಬಹುದು ಏನಾಗಿತ್ತು ಮುಹಮ್ಮದ್ ಎಂಬ ಪ್ರವಾದಿಯವರ ರಾಜನೀತಿ. ಅಷ್ಟಕ್ಕೂ ಆ ವ್ಯಕ್ತಿ ಮಾಡಿಟ್ಟ ಸಾಧನೆಗಳೇನು? ಕಾಲಕಾಲಾಂತರಗಳಿಂದ ಆ ವ್ಯಕ್ತಿಯು ಒಂದು ಚರ್ಚಾಸ್ಪದ ವಿಷಯವಾಗಲು ಕಾರಣವೇನು? ಮುಹಮ್ಮದ್ ಎಂಬ ಅನಾಥ ಬಾಲಕ, ಮುಹಮ್ಮದ್ ಎಂಬ ಕುರುಮೇಕೆಗಳನ್ನು ಸಾಕುವ ಕುರುಬ, ಮುಹಮ್ಮದ್ ಎಂಬ ಯುವಕ, ಮುಹಮ್ಮದ್ ಎಂಬ ವ್ಯಾಪಾರಿ, ಮುಹಮ್ಮದ್ ಎಂಬ ಒಳ್ಳೆಯ ಗಂಡ, ಮುಹಮ್ಮದ್ ಎಂಬ ಪ್ರಾಮಾಣಿಕ ಸತ್ಯಾಶೀಲ, ಮುಹಮ್ಮದ್ ಎಂಬ ತತ್ವಜ್ಞಾನಿ, ಮುಹಮ್ಮದ್ ಎಂಬ ಸಮಾಜ ಸುಧಾರಕ, ಮುಹಮ್ಮದ್ ಎಂಬ ಅನಾಥರ ರಕ್ಷಕ, ಮುಹಮ್ಮದ್ ಎಂಬ ಬಡವರ ಬಂಧು, ಮುಹಮ್ಮದ್ ಎಂಬ ಮಾನವನ ಹಕ್ಕಿಗಾಗಿ ಚಳುವಳಿ ನಡೆಸಿದ ಹೋರಾಟಗಾರ, ಮುಹಮ್ಮದ್ ಎಂಬ ಗುಲಾಮಗಿರಿಯ ವಿಮೋಚಕ, ಮುಹಮ್ಮದ್ ಎಂಬ ನಿರಾಶ್ರಿತ, ಮುಹಮ್ಮದ್ ಎಂಬ ಕುಟುಂಬವನ್ನು ಸಾಗಿಸುವ ಯಜಮಾನ, ಮುಹಮ್ಮದ್ ಎಂಬ ಪಿತಾಮಹ, ಮುಹಮ್ಮದ್ ಎಂಬ ಸೈನಿಕ, ಮುಹಮ್ಮದ್ ಎಂಬ ತಾಂತ್ರಿಕ ತಜ್ಞ, ಮುಹಮ್ಮದ್ ಎಂಬ ಲಹರಿ ವಿಮೋಚಕ, ಮುಹಮ್ಮದ್ ಎಂಬ ನ್ಯಾಯವಾದಿ, ಮುಹಮ್ಮದ್ ಎಂಬ ನ್ಯಾಯಾಧೀಶ, ಮುಹಮ್ಮದ್ ಎಂಬ ಮುಖ್ಯ ದಂಡ ನಾಯಕ, ಮುಹಮ್ಮದ್ ಎಂಬ ಆಡಳಿತಗಾರ, ಎಲ್ಲಕ್ಕೂ ಮಿಗಿಲಾಗಿ ಮುಹಮ್ಮದ್ ಎಂಬ ಹಸಿ ಕರುಳಿನ ಮನುಷ್ಯ.